ಪುರಾಣಗಳ ಪ್ರಕಾರ ಶ್ರೀಕೃಷ್ಣನಿಗೆ 16,000 ಹೆಂಡತಿಯರು ಅಂತಾರೆ. ಅವರಲ್ಲಿ ಅಷ್ಟಮಹಿಷಿಯರೇ ಪ್ರಮುಖ. ಶ್ರೀಕೃಷ್ಣನ ಅಂತಃಪುರದಲ್ಲಿ ಇದ್ದಂತಹ 8 ಜನ ಹೆಂಡತಿಯರನ್ನೇ ಅಷ್ಟಮಹಿಷಿಯರು ಅಂತಾರೆ. ಇವರ ಪ್ರೇಮ ಕಥೆಗಳು ಒಂದೊಂದು ಸಾಹಸಗಾಥೆ. ಅವರ ಹೆಸರುಗಳೇನು ಅಂತ ನೋಡೋದಾದ್ರೆ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಮಿತ್ರವಿಂದ, ಭದ್ರ, ನಾಗ್ನಜಿತ್ತಿ, ಕಾಳಿಂದಿ ಮತ್ತು ಲಕ್ಷಣ. ಇವರು ಶ್ರೀಕೃಷ್ಣನ 8 ಜನ ಹೆಂಡತಿಯರು. ಮೊದಲಿಗೆ ನಾವು ಶ್ರೀಕೃಷ್ಣನ ಮೊದಲ ಹೆಂಡತಿಯಾದಂತಹ ರುಕ್ಮಿಣಿಯ ಪ್ರೇಮ ಕಥೆಯನ್ನು ತಿಳಿದುಕೊಳ್ಳೋಣ. ಕೃಷ್ಣ ರುಕ್ಮಿಣಿಯರ ಪ್ರೇಮ ಕಥೆ ಚರಿತ್ರೆಯಲ್ಲಿ ಅದ್ಭುತವಾದಂತಹ ಪ್ರೇಮ ಕಾವ್ಯ. ವಿದರ್ಭ ದೇಶದ ರಾಜನಾದಂತಹ ಭೀಷ್ಮಕನ ಮಗಳೇ ರುಕ್ಮಿಣಿ. ಆಕೆಗೆ ಒಬ್ಬ ಅಣ್ಣ ಇರ್ತಾನೆ, ಆತನ ಹೆಸರು ರುಕ್ಮಿ. ಈ ರುಕ್ಮಿ, ಶಿಶುಪಾಲ ಮತ್ತು ಜರಾಸಂಧ ಇವರು ಮೂರು ಕೂಡ ಸ್ನೇಹಿತರು. ಇವರು ಮೂರಿಗೂ ಕೂಡ ಒಬ್ಬನೇ ಶತ್ರು, ಅದು ಶ್ರೀಕೃಷ್ಣ. ಆದರೆ ಒಂದ್ಸಾರಿ ತ್ರಿಲೋಕ ಸಂಚಾರಿಯಾದಂತಹ ನಾರದನ ಮೂಲಕ ಶ್ರೀಕೃಷ್ಣನ ಬಗ್ಗೆ ತಿಳ್ಕೊಂಡಂತಹ ರುಕ್ಮಿಣಿ ಆತನನ್ನ ನೋಡದೇನೆ ಪ್ರೀತಿಸತೊಡಗ್ತಾಳೆ. ಒಂದು ಚಿಕ್ಕ ಶ್ರೀಕೃಷ್ಣನ ವಿಗ್ರಹವನ್ನು ಇಟ್ಕೊಂಡು ಅವನನ್ನೇ ಆರಾಧಿಸ್ತಾಳೆ. ಇನ್ನು ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿ ಹಲವಾರು ರಾಜ್ಯಗಳನ್ನ ವಶಪಡಿಸಿಕೊಳ್ಳಬೇಕು ಅನ್ನೋ ಆಕಾಂಕ್ಷೆಯಿಂದ ತನ್ನ ತಂಗಿಯಾದಂತಹ ರುಕ್ಮಿಣಿಯನ್ನ ತನ್ನ ಸ್ನೇಹಿತನಾದಂತಹ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ಕೊಂಡಿರ್ತಾನೆ. ಆದರೆ ಅದನ್ನ ತಿಳ್ಕೊಂಡಂತಹ ರುಕ್ಮಿಣಿ ಭಯಪಡತೊಡಗ್ತಾಳೆ. ಹಾಗಾಗಿ ಅವಳು ತನಗೆ ತುಂಬಾ ನಂಬಿಕಸ್ಥನಾದಂತಹ ಒಬ್ಬ ಬ್ರಾಹ್ಮಣ ಕೈಯಲ್ಲಿ ಒಂದು ಪ್ರೇಮ ಪತ್ರವನ್ನು ಬರೆದು ದ್ವಾರಕಾ ನಗರಕ್ಕೆ ಕಳಿಸಿಕೊಡ್ತಾಳೆ. ಈ ಜಗತ್ತಿನಲ್ಲಿ ಅತ್ಯಂತ ಪುರಾತನವಾದಂತಹ ಪ್ರೇಮ ಪತ್ರ ಯಾವುದಾದ್ರೂ ಇದೆ ಅನ್ನೋದಾದ್ರೆ ಅದು ರುಕ್ಮಿಣಿ ಬರೆದು ಶ್ರೀಕೃಷ್ಣನಿಗೋಸ್ಕರ ಕಳಿಸಿಕೊಟ್ಟಿದ್ದೇ ಇರಬಹುದು. ಆ ಪತ್ರದಲ್ಲಿ ರುಕ್ಮಿಣಿ, ನಾನು ನಿನ್ನನ್ನ ನಿನಗೆ ಹೇಳದಂತೆ ತುಂಬಾ ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀನಿ, ಹಾಗಾಗಿ ಈ ವಿದರ್ಭ ರಾಜ್ಯಕ್ಕೆ ಬಂದು ನನ್ನನ್ನು ನಿನ್ನೊಂದಿಗೆ ಕರ್ಕೊಂಡು ಹೋಗು ಅಂತ ಬರೆದಿರ್ತಾಳೆ. ತನ್ನನ್ನ ಇಷ್ಟಪಡುವಂತ ಸ್ತ್ರೀ ನಮ್ಮೂರಿಗೆ ಬಂದು ನನ್ನನ್ನು ಎತ್ತಾಕೊಂಡು ಹೋಗು ಅಂತ ಹೇಳಿದ್ರೆ ಶ್ರೀಕೃಷ್ಣನಾದವನು ಸುಮ್ಮನೆ ಇರ್ತಾನ? ತಕ್ಷಣ ಆತ ರುಕ್ಮಿಣಿಗೋಸ್ಕರ ಹೊರಟು ನಿಂತ. ಈ ವಿಷಯವನ್ನ ಮುಂದೆನೆ ತಿಳ್ಕೊಂಡಂತಹ ಶಿಶುಪಾಲ ಮತ್ತು ಜರಾಸಂಧ ರುಕ್ಮಿಣಿಯ ಅಣ್ಣ ಮತ್ತು ತಮ್ಮ ಸ್ನೇಹಿತನಾದಂತಹ ರುಕ್ಮಿಗೆ ಆ ವಿಷಯವನ್ನ ಹೇಳ್ತಾರೆ. ಹೀಗಾಗಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸೈನ್ಯಗಳ ಜೊತೆ ಕೃಷ್ಣ ಬರ್ತಾನೆ ಅಂತ ಕಾಯ್ತಾ ನಿಂತಿರ್ತಾರೆ. ಮಾರನೇ ದಿನ ಬೆಳಿಗ್ಗೆ ರುಕ್ಮಿಣಿ ಜಗನ್ಮಾತೆಯ ಪೂಜೆಗಂತ ಆಕೆಯ ದೇವಸ್ಥಾನಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಬಿರುಗಾಳಿಯಂತೆ ನುಗ್ಗಿ ಬಂದಂತಹ ಶ್ರೀಕೃಷ್ಣನು ರುಕ್ಮಿಣಿಯನ್ನ ಅಲ್ಲಿಂದ ಕರ್ಕೊಂಡೋಗಿ ಬಿಡ್ತಾನೆ. ಕೃಷ್ಣನ ಹಿಂದೆನೆ ಬಂದಂತಹ ಬಲರಾಮನು ಶಿಶುಪಾಲ ಮತ್ತು ಜರಾಸಂಧರ ಸೈನ್ಯಗಳನ್ನ ಸೋಲಿಸ್ತಾನೆ. ಇನ್ನು ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿ ಶ್ರೀಕೃಷ್ಣ ಜೊತೆ ಯುದ್ಧವನ್ನ ಮಾಡ್ತಾನೆ. ಆದರೆ ಆತ ಸೋತು ಹೋಗ್ತಾನೆ. ಇನ್ನೇನು ಶ್ರೀಕೃಷ್ಣ ಅವನನ್ನ ಕೊಲ್ಲಬೇಕು ಅಂತ ಮುಂದುವರಿದಾಗ ರುಕ್ಮಿಣಿ ಶ್ರೀಕೃಷ್ಣನನ್ನ ತಳಿತಾಳೆ. ಇದರಿಂದಾಗಿ ಶ್ರೀಕೃಷ್ಣ ರುಕ್ಮಿಯನ್ನ ಅವಮಾನಿಸಿ ಅವನ ತಲೆ ಬೋಳಿಸಿ ಅವನ ರಾಜ್ಯಕ್ಕೆ ವಾಪಸ್ ಕಳಿಸ್ತಾನೆ. ಸೊ ಕೃಷ್ಣನ ಮೊದಲ ಪ್ರೇಮಕತೆ ಹೀಗಿದೆ. ಆನಂತರ ಹಲವಾರು ಯುದ್ಧಗಳು, ಶಿಶುಪಾಲ ಜರಾಸಂಧರ ಸಂಹಾರಗಳು ಕೂಡ ಮುಂದೆ ನಡೀತವೆ. ಆದರೂ ಕೂಡ ಅದು ಬೇರೆಯದೇ ಆದಂತಹ ಅಧ್ಯಾಯಗಳು. ಇನ್ನು ಈ ಕಡೆ ಶ್ರೀಕೃಷ್ಣನ ಪ್ರೇಮ ಕಥೆಯ ವಿಷಯಕ್ಕೆ ಬರೋದಾದ್ರೆ, ಆನಂತರ ರುಕ್ಮಿಣಿ ಶ್ರೀಕೃಷ್ಣನ ಪಟ್ಟದ ಮಹಿಷಿಯಾಗ್ತಾಳೆ. ಎಲ್ಲರಿಗಿಂತಲೂ ದೊಡ್ಡ ಹೆಂಡತಿ ಆಕೆನೇ. ಭಾಗವತ ಪುರಾಣದ ಪ್ರಕಾರ ಶ್ರೀಕೃಷ್ಣ ಮತ್ತು ರುಕ್ಮಿಣಿಗೆ ಪ್ರದ್ಯುಮ್ನ, ಚಾರುದೇಶ್ನ ಸಹಿತ 10 ಮಕ್ಕಳಾಗ್ತಾರೆ. ಇವರಲ್ಲಿ ಪ್ರದ್ಯುಮ್ನ ತಂದೆಗೆ ತಕ್ಕ ಮಗ. ಯಾಕಂದ್ರೆ ತಂದೆಯಾದಂತಹ ಶ್ರೀಕೃಷ್ಣ ರುಕ್ಮಿಯ ತಂಗಿಯನ್ನು ಎತ್ತಾಕೊಂಡು ಬಂದು ಮದುವೆ ಆಗಿರ್ತಾನೆ. ಆದರೆ ಶ್ರೀಕೃಷ್ಣನ ಮಗ ಪ್ರದ್ಯುಮ್ನ ರುಕ್ಮಿಯ ಮಗಳನ್ನೇ ಎತ್ತಾಕೊಂಡು ಬಂದು ಮದುವೆ ಆಗ್ತಾನೆ. ಇನ್ನು ಹೇಳ್ಬೇಕಂದ್ರೆ ರುಕ್ಮಿ ವರಸೆಯಲ್ಲಿ ಪ್ರದ್ಯುಮ್ನನಿಗೆ ಸೋದರ ಮಾವ ಆಗ್ತಾನೆ. ಇನ್ನು ಶ್ರೀಕೃಷ್ಣನ ಎರಡನೇ ಹೆಂಡತಿ ಜಾಂಬವತಿ. ಅಂಡ್ ಇದು ಇನ್ನೊಂದು ದೊಡ್ಡ ಕತೆ. ಯದುವಂಶಕ್ಕೆ ಸೇರಿದಂತಹ ರಾಜು ಶತ್ರಜಿತ್, ಆತ ಸೂರ್ಯನ ಭಕ್ತ. ಅವನ ಭಕ್ತಿಗೆ ಮೆಚ್ಚಿದಂತಹ ಸೂರ್ಯನು ಅವನಿಗೆ ಶಮಂತಕ ಮಣಿಯನ್ನ ಕೊಡ್ತಾನೆ. ಒಂದು ದಿನಕ್ಕೆ ಮೂಟೆಗಳಷ್ಟು ಬಂಗಾರವನ್ನ ಕೊಡುವಂತಹ ಆ ಮಣಿಯನ್ನ ಧರಿಸುವಂತವನು ಈ ಶತ್ರಜಿತ್ತು. ಒಂದ್ಸಾರಿ ಯಾದವ ರಾಜರೆಲ್ಲರೂ ಕೂಡ ಸೇರಿ ಒಂದು ಸಮಾವೇಶವನ್ನ ಏರ್ಪಡಿಸ್ತಾರೆ ಮತ್ತು ಆ ಸಮಾವೇಶಕ್ಕೆ ಶ್ರೀಕೃಷ್ಣನು ಕೂಡ ಬರ್ತಾನೆ. ಆಗ ಶ್ರೀಕೃಷ್ಣನು ಶತ್ರಜಿತ್ತುವನ್ನ ಒಂದ್ಸಾರಿ ಶಮಂತಕ ಮಣಿಯನ್ನ ಕೊಡು ನೋಡ್ಬೇಕು ಅಂತ ಕೇಳ್ತಾನೆ. ಆದ್ರೆ ಶತ್ರಜಿತ್ತು ಒಪ್ಕೊಳ್ಳೋದಿಲ್ಲ. ಆನಂತರ ಕೆಲವು ದಿನಗಳ ನಂತರ ಶತ್ರುಜಿತನ ತಮ್ಮನಾದಂಥ ಪ್ರಸೇನ ಆ ಶಮಂತಕ ಮಣಿಯನ್ನು ಧರಿಸಿ ಕಾಡಿಗೆ ಬೇಟೆಗಂತ ಹೋಗ್ತಾನೆ. ಆ ಸಮಯದಲ್ಲಿ ಒಂದು ಸಿಂಹ ಅವನ ಮೇಲೆ ದಾಳಿ ಮಾಡಿ ಅವನನ್ನ ಕೊಂದು ಹಾಕಿ ಅವನ ಕುತ್ತಿಗೆಯಲ್ಲಿದ್ದಂಥ ಶಮಂತಕ ಮಣಿಯನ್ನ ತೆಗೆದುಕೊಂಡು ಹೊರಟೋಗುತ್ತೆ. ಆನಂತರ ಅದೆಲ್ಲವನ್ನೂ ಕೂಡ ನೋಡಿದಂತಹ ಒಂದು ದೊಡ್ಡ ಕರಡಿ ಆ ಸಿಂಹವನ್ನ ಕೊಂದು ಹಾಕಿ ಅದರ ಹತ್ರ ಇದ್ದಂತಹ ಶಮಂತಕ ಮಣಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಮಗಳಿಗೆ ಕೊಡುತ್ತೆ. ಆ ದೊಡ್ಡ ಕರಡಿಯೇ ರಾಮಾಯಣದ ಜಾಂಬವಂತ. ತನ್ನ ತಮ್ಮನಾದಂಥ ಪ್ರಸೇನ ಸತ್ತು ಹೋಗ್ಬಿಟ್ಟ ಅಂದ್ಕೊಂಡು ಶತ್ರುಜಿತ್ತು ತುಂಬಾ ನೊಂದ್ಕೊಳ್ತಾನೆ. ಆ ಶಮಂತಕ ಮಣಿಗೋಸ್ಕರ ಶ್ರೀಕೃಷ್ಣನೇ ಈ ಕೆಲಸವನ್ನ ಮಾಡಿದ್ದಾನೆ ಮತ್ತು ನನ್ನ ತಮ್ಮನನ್ನ ಕೊಂದು ಹಾಕಿ ಆ ಮಣಿಯನ್ನ ಕದ್ಕೊಂಡೋಗಿದ್ದಾನೆ ಅಂತ ಆರೋಪವನ್ನ ಮಾಡ್ತಾನೆ. ಆದರೆ ತನ್ನ ಮೇಲೆ ಬಂದಂತಹ ಈ ಅಪವಾದವನ್ನ ತೊಡೆದು ಹಾಕೋದಕ್ಕಾಗಿ ಶ್ರೀಕೃಷ್ಣ ಪ್ರಸೇನನನ್ನ ಹುಡುಕಿಕೊಂಡು ಕಾಡಿನೊಳಕ್ಕೆ ಹೋಗ್ತಾನೆ. ಆದರೆ ಅಲ್ಲಿ ಪ್ರಸೇನನ ಶವ ಕಾಣಿಸುತ್ತೆ. ಆದರೆ ಶಮಂತಕ ಮಣಿ ಅಲ್ಲೆಲ್ಲೂ ಕಾಣಿಸೋದಿಲ್ಲ. ಹೀಗೆ ಶ್ರೀಕೃಷ್ಣ ಹುಡುಕ್ತಾ ಹೋಗ್ಬೇಕಾದ್ರೆ ಆ ಮಣಿ ಜಾಂಬವಂತನ ಗುಹೆಯಲ್ಲಿರೋದು ಕಾಣಿಸುತ್ತೆ. ಇನ್ನೇನು ಶ್ರೀಕೃಷ್ಣ ಆ ಮಣಿಯನ್ನ ತೆಗೆದುಕೊಳ್ಳಬೇಕು. ಅಷ್ಟರಲ್ಲಿ ಜಾಂಬವಂತ ಅಲ್ಲಿಗೆ ಬರ್ತಾನೆ. ಆಗ ಶ್ರೀಕೃಷ್ಣನಿಗೆ ಮತ್ತು ಜಾಂಬವಂತನಿಗೆ ಘೋರವಾದ ಯುದ್ಧವಾಗುತ್ತೆ.
ಆದ್ರೆ ಕೊನೆಗೆ ಜಾಂಬು ಅಂತ ಸತ್ತು ಹೋಗ್ತಾನೆ. ಆದ್ರೆ ಆತ ಸಾಯೋದಕ್ಕಿಂತಲೂ ಮುಂಚೆ ನನ್ನ ಮೇಲೆ ಯುದ್ಧ ಮಾಡಿದ್ದು ಭಗವಂತನಾದ ಶ್ರೀಕೃಷ್ಣ. ಅಂದ್ರೆ ಈ ಹಿಂದಿನ ಅವತಾರದಲ್ಲಿ ಆತನೇ ಭಗವಾನ್ ಶ್ರೀರಾಮ ಅನ್ನೋದನ್ನ ತಿಳಿದು ನಮಸ್ಕರಿಸ್ತಾನೆ. ನಂತರ ತನ್ನ ಮಗಳಾದಂತ ಜಾಂಬವತಿಯನ್ನ ಕೃಷ್ಣನ ಕೈಯಲ್ಲಿಟ್ಟು ಸತ್ತು ಹೋಗ್ತಾನೆ. ಹೀಗೆ ಶ್ರೀಕೃಷ್ಣನ ಎರಡನೇ ಹೆಂಡತಿ ಜಾಂಬವತಿ. ಇನ್ನು ಭಾಗವತ ಪುರಾಣದ ಪ್ರಕಾರ ಕೃಷ್ಣನಿಗೆ ಮತ್ತು ಜಾಂಬವತಿಗೆ ಸಾಂಬ, ಸುಮಿತ್ರ, ಪುರುಜಿತ್ ಸೇರಿದಂತೆ 10 ಜನ ಮಕ್ಕಳು. ಸೋ ಇಲ್ಲಿ ಬರುವಂತಹ ಶ್ರೀಕೃಷ್ಣನ ಮಗ ಸಾಂಬನಿಂದಲೇ ಇಡೀ ಯದುವಂಶ ನಾಶವಾಗಿ ಹೋಗುತ್ತೆ. ಈ ಸಾಂಬ ಶಿವಾಂಶ ಸಂಭೂತಿ. ಈತನಿಂದಲೇ ದ್ವಾರಕದಲ್ಲಿ ಯಾದವಿ ಕಲಹ ಸೃಷ್ಟಿಯಾಯಿತು. ಅಷ್ಟೇ ಅಲ್ಲ, ಈತ ದುರ್ಯೋಧನನ ಮಗಳಾದಂಥ ಲಕ್ಷ್ಮಣನನ್ನ ಎತ್ತಕೊಂಡು ಬಂದು ಬಲವಂತವಾಗಿ ಮದುವೆಯಾದ. ಇನ್ನು ಶ್ರೀಕೃಷ್ಣನ ಮೂರನೇ ಹೆಂಡತಿ ಸತ್ಯಭಾಮ. ಇನ್ನು ಈ ಸತ್ಯಭಾಮೆಯ ಬಗ್ಗೆ ತಿಳಿದಂಥವರು ಯಾರೂ ಕೂಡ ಇರೋದಿಲ್ಲ. ಈಕೆ ಯಾದವ ಕುಲಸ್ತ್ರೀ. ಈಕೆ ಶಮಂತಕ ಮಣಿಯನ್ನ ಇಟ್ಕೊಂಡಿದ್ದಂತಹ ಶತ್ರುಜಿತ್ನ ಮಗಳು. ಚಿಕ್ಕ ವಯಸ್ಸಿನಿಂದಲೂ ಕೂಡ ಆಕೆ ಶ್ರೀಕೃಷ್ಣನನ್ನ ನೋಡ್ತಾ ಇರ್ತಾಳೆ. ಇನ್ನು ಶ್ರೀಕೃಷ್ಣ ಶತ್ರುಜಿತ್ ತನ್ನ ಮೇಲೆ ಹಾಕಿದ್ದಂತಹ ಶಮಂತಕ ಮಣಿಯ ಅಪವಾದವನ್ನ ಪರಿಹರಿಸಿಕೊಳ್ಳೋದಕ್ಕಂತ ಕಾಡಿಗೆ ಹೋಗ್ತಾನೆ. ಅಲ್ಲಿ ಜಾಂಬವಂತನನ್ನ ಸೋಲಿಸಿ ಜಾಂಬವಂತನ ಮಗಳನ್ನ ಮತ್ತು ಶಮಂತಕ ಮಣಿಯನ್ನ ತೆಗೆದುಕೊಂಡು ದ್ವಾರಕೆಗೆ ಬರ್ತಾನೆ. ತದನಂತರ ಆ ಶಮಂತಕ ಮಣಿಯನ್ನ ಶತ್ರುಜಿತ್ಗೆ ಕೊಡ್ತಾನೆ. ಈ ಸಂದರ್ಭದಲ್ಲಿ ತನ್ನ ತಪ್ಪನ್ನ ತಿಳಿದುಕೊಂಡಂತಹ ಶತ್ರುಜಿತ್ ತನ್ನನ್ನು ಕ್ಷಮಿಸಬೇಕಂತ ಭಗವಾನ್ ಶ್ರೀಕೃಷ್ಣನನ್ನ ಕೇಳಿಕೊಳ್ತಾನೆ. ಅಷ್ಟೇ ಅಲ್ಲ, ತಾನು ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಮತ್ತು ಕಾಣಿಕೆಯಾಗಿ ಸತ್ಯಭಾಮಾಳನ್ನ ಶ್ರೀಕೃಷ್ಣನಿಗೆ ಮದುವೆ ಮಾಡಿ ಕೊಡ್ತಾನೆ. ಎಲ್ಲಾ ಹೆಂಡತಿಯರಲ್ಲೂ ಈ ಸತ್ಯಭಾಮ ಸ್ವಲ್ಪ ಗಡುಸು ವ್ಯಕ್ತಿತ್ವದ ರಾಣಿ. ಭಗವಂತನಾದ ಶ್ರೀಕೃಷ್ಣನನ್ನೇ ತನ್ನ ಸೆರೆಗಲ್ಲಿ ಕಟ್ಟಿ ಆಡಿಸಿದಂತಹ ಭಾಮ ಈಕೆ. ಜೊತೆಗೆ ವೀರ ವನಿತೆಯೂ ಕೂಡ. ಇನ್ನು ನರಕಾಸುರನ ಸಂಹಾರದ ಸಂದರ್ಭದಲ್ಲಿ ಒಂದ್ಸಾರಿ ಶ್ರೀಕೃಷ್ಣ ಮೂರ್ಛೆ ಹೋಗ್ತಾನೆ. ಆ ಟೈಮಲ್ಲಿ ಸತ್ಯಭಾಮ ನರಕಾಸುರನ ಮೇಲೆ ಯುದ್ಧವನ್ನ ಮಾಡ್ತಾಳೆ ಮತ್ತು ತನ್ನ ಗಂಡನನ್ನ ರಕ್ಷಿಸಿಕೊಳ್ತಾಳೆ. ಹಾಗಾಗಿನೇ ಶ್ರೀಕೃಷ್ಣನಿಗೆ ಸತ್ಯಭಾಮ ಅಂದ್ರೆ ಪ್ರತ್ಯೇಕವಾದಂತಹ ಪ್ರೀತಿ ಅಭಿಮಾನ ಇರುತ್ತೆ. ಇನ್ನು ಭಾಗವತ ಪುರಾಣದ ಪ್ರಕಾರ ಶ್ರೀಕೃಷ್ಣನಿಗೆ ಮತ್ತು ಸತ್ಯಭಾಮಗೆ ಭಾನು, ಸುಭಾನು, ಸ್ವಭಾನು ಸೇರಿದಂತೆ 10 ಜನ ಮಕ್ಕಳು. ಸೊ ನೆಕ್ಸ್ಟ್ ಶ್ರೀಕೃಷ್ಣನ ನಾಲ್ಕನೇ ಹೆಂಡತಿ ಕಾಳಿಂದಿ. ಈಕೆಯನ್ನ ಸೂರ್ಯನ ಮಗಳು ಅಂತ ಹೇಳ್ತಾರೆ. ಶ್ರೀಮನ್ ಮಹಾವಿಷ್ಣುವನ್ನ ಮದುವೆ ಆಗ್ಬೇಕು ಅಂತ ಘೋರವಾದ ತಪಸ್ಸನ್ನ ಮಾಡ್ತಾಳೆ ಆಕೆ. ಆಕೆಯ ತಪಸ್ಸಿಗೆ ಮೆಚ್ಚಿದಂತಹ ಮಹಾವಿಷ್ಣುವು ದ್ವಾಪರಯುಗದಲ್ಲಿ ನಿನ್ನ ಕೋರಿಕೆ ಈಡೇರುತ್ತೆ ಅಂತ ವರವನ್ನ ಕೊಡ್ತಾನೆ. ಸೊ ಹೀಗೆ ಕಾಳಿಂದಿ ಶ್ರೀಕೃಷ್ಣನ ನಾಲ್ಕನೇ ಹೆಂಡತಿ ಆಗ್ತಾಳೆ. ಇವರಿಬ್ಬರಿಗೆ ಶ್ರುತ, ಕವಿ, ಸಹ ಸೇರಿದಂತೆ 10 ಮಂದಿ ಮಕ್ಕಳು. ಇನ್ನು ಶ್ರೀಕೃಷ್ಣನ ಐದನೇ ಹೆಂಡತಿ ನಾಗ್ನಜಿತಿ. ಇದು ಕೂಡ ತುಂಬಾ ಹೀರೋಯಿಕ್ ಆದಂತ ಕಥೆನೆ. ಕೋಸಲ ದೇಶದ ರಾಜನಾದಂತಹ ನಾಗ್ನಜಿತುವಿನ ಮಗಳು ನಾಗ್ನಜಿತಿ. ಕೋಸಲದ ರಾಜಧಾನಿಯಾದಂತಹ ಅಯೋಧ್ಯೆಯಲ್ಲಿ ನಾಲ್ಕು ದೊಡ್ಡ ದೊಡ್ಡ ವೃಷಭಗಳು ಅಲ್ಲಿನ ಜನರ ಮೇಲೆ ದಾಳಿ ಮಾಡ್ತಾ ಇರ್ತವೆ. ಅವು ಯಾವಾಗ, ಎಲ್ಲಿ, ಹೇಗೆ ದಾಳಿ ಮಾಡ್ತವೆ ಅನ್ನೋದು ಗೊತ್ತಾಗದೆ ಅಲ್ಲಿನ ಪ್ರಜೆಗಳೆಲ್ಲರೂ ಕೂಡ ತುಂಬಾ ಭಯಪಡ್ತಾ ಇರ್ತಾರೆ. ದಿನ ದಿನಕ್ಕೂ ಕೂಡ ಅವುಗಳಿಂದ ಪ್ರಮಾದ ಹೆಚ್ಚಾಗ್ತಲೇ ಇರುತ್ತೆ. ಆ ಟೈಮಲ್ಲಿ ಆ ದೇಶದಲ್ಲಿ ಅವುಗಳನ್ನ ಕಂಟ್ರೋಲ್ ಮಾಡುವಂತ ವ್ಯಕ್ತಿಗಳೇ ಇರೋದಿಲ್ಲ. ಹೀಗಾಗಿ ಆ ದೇಶದ ಮಹಾರಾಜ ತುಂಬಾ ಚಿಂತೆಗೆ ಒಳಗಾಗ್ತಾನೆ. ಆನಂತರ ಆತ ಆ ಏಳು ವೃಷಭಗಳನ್ನ ಯಾರು ಕಂಟ್ರೋಲ್ ಮಾಡಿ ಹಿಡಿತಕ್ಕೆ ತರ್ತಾರೋ ಅವರಿಗೆ ತನ್ನ ಸೌಂದರ್ಯವತಿಯಾದ ಮಗಳು ನಾಗ್ನಜಿತಿಯನ್ನು ಕೊಟ್ಟು ಮದುವೆ ಮಾಡಿಸೋದಾಗಿ ಅನೌನ್ಸ್ ಮಾಡ್ತಾನೆ. ಆ ಪ್ರಕಟಣೆಯನ್ನ ನೋಡಿದಂತಹ ತುಂಬಾ ಜನ ರಾಜರು ಕೋಸಲಕ್ಕೆ ಬರ್ತಾರೆ. ಆದ್ರೆ ಆ ಏಳು ವೃಷಭಗಳನ್ನ ನೋಡಿ ಭಯಪಟ್ಟು ಅಲ್ಲಿಂದ ಓಡಿ ಹೋಗ್ತಾರೆ. ಆಗ ಶ್ರೀಕೃಷ್ಣನು ಆ ಪ್ರಕಟಣೆಯನ್ನ ನೋಡಿ ಕೋಸಲ ರಾಜ್ಯಕ್ಕೆ ಬರ್ತಾನೆ. ಆ ಟೈಮಲ್ಲಿ ಶ್ರೀಕೃಷ್ಣನನ್ನ ನೋಡಿದಂತಹ ನಾಗ್ನಜಿತಿ ಪರವಶಳಾಗಿ ಹೋಗ್ತಾಳೆ ಮತ್ತು ಆ ಎಲ್ಲ ವೃಷಭಗಳನ್ನು ಕೂಡ ನಿಯಂತ್ರಣಕ್ಕೆ ತಂದು ನನ್ನನ್ನು ನೀವೇ ಮದುವೆ ಆಗಬೇಕು ಅಂತ ಕೃಷ್ಣನನ್ನ ಕೇಳಿಕೊಳ್ತಾಳೆ. ನಂತರ ಕೋಸಲ ರಾಜನಿಗೂ ಕೂಡ ಮಾತು ಕೊಟ್ಟಂತಹ ಭಗವಾನ್ ಶ್ರೀಕೃಷ್ಣನು ಏಳು ರೂಪಗಳಲ್ಲಿ ಆ ಏಳು ವೃಷಭಗಳ ಹತ್ತಿರ ಹೋಗ್ತಾನೆ ಮತ್ತು ತನ್ನ ಮಾಯಾಜಾಲದಿಂದ ಆ ವೃಷಭಗಳನ್ನ ನಿಯಂತ್ರಿಸಿ ಕಾಡೊಳಕ್ಕೆ ಓಡಿಸಿಬಿಡ್ತಾನೆ. ಆಗ ಶ್ರೀಕೃಷ್ಣನ ವೀರತ್ವವನ್ನ ಮೆಚ್ಚಿಕೊಂಡಂತಹ ಕೋಸಲ ದೇಶದ ರಾಜ ತನ್ನ ಮಗಳು ನಾಗ್ನಜಿತಿಯನ್ನ ಶ್ರೀಕೃಷ್ಣನಿಗೆ ಕೊಟ್ಟು ವೈಭವವಾಗಿ ಮದುವೆ ಮಾಡ್ತಾನೆ. ಹೀಗೆ ಶ್ರೀಕೃಷ್ಣನ ಐದನೇ ಹೆಂಡತಿ ನಾಗ್ನಜಿತಿ ಆಗ್ತಾಳೆ. ಅಂಡ್ ಈಕೆಯನ್ನು ಕೂಡ ಪುರಾಣಗಳಲ್ಲಿ ಸತ್ಯ ಅಂತ ಕರೀತಾರೆ. ಇವರಿಬ್ಬರಿಗೆ ವೀರ, ಚಂದ್ರ, ಅಶ್ವಸೇನ ಸೇರಿದಂತೆ 10 ಜನ ಮಕ್ಕಳು. ಇನ್ನು ಶ್ರೀಕೃಷ್ಣನ ಆರನೇ ಹೆಂಡತಿ ಮಿತ್ರವಿಂದ. ಶ್ರೀಕೃಷ್ಣನಿಗೆ ಸ್ವಯಂ ಸೋದರ ಮಾವನ ಮಗಳು. ಅದು ಹೇಗೆ ಅಂತ ನೋಡೋದಾದ್ರೆ ಶ್ರೀಕೃಷ್ಣನ ತಂದೆಯಾದಂತಹ ವಸುದೇವನಿಗೆ 5 ಜನ ತಂಗಿಯರು. ಅವರಲ್ಲಿ ಕೊನೆಯ ತಂಗಿ ರಾಜಾದಿದೇವಿ, ಅಂದ್ರೆ ಸ್ವಯಂ ಸೋದರತೆಯ ಮಗಳು ಮಿತ್ರವಿಂದ. ಇನ್ನು ವಸುದೇವನ ತಂಗಿಯರಲ್ಲಿ ಕುಂತಿಯ ಮಕ್ಕಳು ಪಾಂಡವರು. ಅವರಿಗೆ ಶ್ರೀಕೃಷ್ಣ ಅಂದ್ರೆ ಎಷ್ಟು ಇಷ್ಟ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆದ್ರೆ ವಸುದೇವನ ಉಳಿದ ನಾಲ್ಕು ತಂಗಿಯರ ಮಕ್ಕಳಿಗೂ ಕೂಡ ಶ್ರೀಕೃಷ್ಣನು ಶತ್ರುನೇ. ಅವರಲ್ಲಿ ಶಿಶುಪಾಲ, ದಂತವಕ್ರ ಕೂಡ ಇರ್ತಾರೆ. ಇನ್ನು ರಾಜಾದಿದೇವಿಯ ಮಗಳಾದಂತಹ ಮಿತ್ರವಿಂದಗೆ ಸ್ವಯಂ ವರವನ್ನ ಏರ್ಪಡಿಸ್ತಾರೆ. ಆದ್ರೆ ಮಿತ್ರವಿಂದಗೆ ತನ್ನ ಭಾವನಾದಂತಹ ಶ್ರೀಕೃಷ್ಣ ಅಂದ್ರೆ ತುಂಬಾನೇ ಇಷ್ಟ. ಹೀಗಾಗಿ ಆಕೆ ಶ್ರೀಕೃಷ್ಣ ಸ್ವಯಂವರಕ್ಕೆ ಬಂದ್ರೆ ಆತನಿಗೆ ವರಮಾಲೆಯನ್ನ ಹಾಕ್ಬೇಕಂತ ಕಾಯ್ತಾ ಇರ್ತಾಳೆ.
ಆದ್ರೆ ಮಿತ್ರವಿಂದಳ ಅಣ್ಣಂದಿರು ಶ್ರೀಕೃಷ್ಣ ಬರುತ್ತಲೇ ದಾಳಿ ಮಾಡ್ತಾರೆ. ಯಾಕಂದ್ರೆ ಕೌರವ ಶ್ರೇಷ್ಠನಾದಂತ ದುರ್ಯೋಧನನಿಗೆ ಮಿತ್ರವಿಂದಳನ್ನ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಅವರ ಅಣ್ಣಂದಿರ ಬಯಕೆ ಆಗಿರುತ್ತೆ. ಆದ್ರೆ ದುರ್ಯೋಧನ ಅಂದ್ರೆ ಮಿತ್ರವಿಂದಗೆ ಇಷ್ಟವಿರೋದಿಲ್ಲ. ಹಾಗಾಗಿ ರುಕ್ಮಿಣಿಯ ತರಾನೇ ಮಿತ್ರವಿಂದ ಕೂಡ ಶ್ರೀಕೃಷ್ಣನಿಗೆ ವರ್ತಮಾನವನ್ನ ಕಳಿಸ್ತಾಳೆ ಮತ್ತು ತನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತ ಕೇಳಿಕೊಂಡಿರ್ತಾಳೆ. ಇದರಿಂದಾಗಿ ಸ್ವಯಂವರಕ್ಕೆ ಬಂದಂತಹ ಶ್ರೀಕೃಷ್ಣನು ಮಿತ್ರವಿಂದಳ ಅಣ್ಣಂದಿರ ಜೊತೆಗೆ ದುರ್ಯೋಧನನನ್ನು ಕೂಡ ಸೋಲಿಸಿ ಮಿತ್ರವಿಂದಳನ್ನ ಅಲ್ಲಿಂದ ಕರ್ಕೊಂಡು ಹೋಗಿಬಿಡ್ತಾನೆ. ನಂತರ ಆಕೆಯನ್ನ ದ್ವಾರಕೆಗೆ ಕರ್ಕೊಂಡು ಹೋಗಿ ಅಧಿಕಾರಯುತವಾಗಿ ಮದುವೆ ಆಗ್ತಾನೆ. ಇದು ಶ್ರೀಕೃಷ್ಣ ಮತ್ತು ಮಿತ್ರವಿಂದಳ ಕತೆ. ಇವರಿಬ್ಬರಿಗೆ ರುಕ, ಅನಿಲ, ಹರ್ಷ ಸೇರಿದಂತೆ 10 ಜನ ಮಕ್ಕಳು. ಇನ್ನು ಶ್ರೀಕೃಷ್ಣನ 7ನೇ ಹೆಂಡತಿ ಲಕ್ಷಣ. ಇದು ಕೂಡ ತುಂಬಾ ದೊಡ್ಡ ಕಥೆನೇ, ಜೊತೆಗೆ ತುಂಬಾ ವಿಚಿತ್ರವಾದ ಕಥೆಯೂ ಕೂಡ ಹೌದು. ಬೃಹತ್ಸೇನ ಅನ್ನುವಂತ ರಾಜನ ಮಗಳು ಈ ಲಕ್ಷಣ. ಈಕೆ ನಾರದನ ಮೂಲಕ ಶ್ರೀಕೃಷ್ಣನ ಅಂದ ಚಂದಗಳು ಮತ್ತು ಗುಣಗಳನ್ನ ತಿಳಿದುಕೊಳ್ತಾಳೆ. ಹಾಗೇನೆ ದೂರದಿಂದಲೇ ಶ್ರೀಕೃಷ್ಣನನ್ನ ಪ್ರೀತಿಸತೊಡಗ್ತಾಳೆ. ಆದ್ರೆ ದ್ರೌಪದಿ ಸ್ವಯಂವರದ ತರಾನೆ ಬೃಹತ್ಸೇನನು ಕೂಡ ಮತ್ಸ್ಯಯಂತ್ರವನ್ನ ಭೇದಿಸಿದವನಿಗೆ ಮಾತ್ರ ತನ್ನ ಮಗಳನ್ನ ಕೊಡ್ತೀನಿ ಅಂತ ಪ್ರಕಟಣೆಯನ್ನು ಹೊರಡಿಸ್ತಾನೆ. ಎಷ್ಟೋ ಜನ ರಾಜರುಗಳು ಮತ್ಸ್ಯಯಂತ್ರವನ್ನ ಭೇದಿಸಬೇಕು ಅಂತ ಬರ್ತಾರೆ, ಆದ್ರೆ ಅವರೆಲ್ಲರೂ ವಿಫಲವಾಗ್ತಾರೆ. ಇನ್ನು ಈ ಸ್ವಯಂವರಕ್ಕೆ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಬಂದಿರ್ತಾರೆ. ಆ ಟೈಮಲ್ಲಿ ಅರ್ಜುನನಿಗೆ ಲಕ್ಷಣ ಶ್ರೀಕೃಷ್ಣನನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನುವಂತ ವಿಷಯ ತಿಳಿಯುತ್ತೆ. ಹೀಗಾಗಿ ಅರ್ಜುನ ಮತ್ಸ್ಯಯಂತ್ರವನ್ನ ಭೇದಿಸಲು ಹೋಗಿ ಬೇಕಂತಲೇ ಸೋತು ಹೋಗ್ತಾನೆ. ನಂತರ ಶ್ರೀಕೃಷ್ಣನು ಮತ್ಸ್ಯಯಂತ್ರವನ್ನ ಭೇದಿಸಿ ಲಕ್ಷಣಾಳನ್ನ ಮದುವೆ ಆಗ್ತಾನೆ. ಹೀಗೆ ತನ್ನ ಪ್ರಾಣ ಮಿತ್ರನಾದಂತ ಶ್ರೀಕೃಷ್ಣನಿಗೋಸ್ಕರ ಅರ್ಜುನ ತನ್ನ ಗುರಿಯನ್ನ ತಾನೇ ತಪ್ಪಿಸ್ತಾನೆ. ಇನ್ನು ಶ್ರೀಕೃಷ್ಣ ಮತ್ತು ಲಕ್ಷಣ ಅವರಿಬ್ಬರಿಗೆ ಭೃಗೋಶ, ಗಾತ್ರವನ್, ಸಿಂಹ ಸೇರಿದಂತೆ 10 ಮಂದಿ ಮಕ್ಕಳು. ಇನ್ನು ಶ್ರೀಕೃಷ್ಣನ 8ನೇ ಹೆಂಡತಿ ಭದ್ರ, ಈಕೆಯು ಕೂಡ ಶ್ರೀಕೃಷ್ಣನಿಗೆ ಸಂಬಂಧದಲ್ಲಿ ವರಸೆಯೇ. ವಸುದೇವನ 2ನೇ ತಂಗಿಯಾದಂತಹ ಶ್ರುತದೇವ ಮತ್ತು ಕೈಕೇಯ ರಾಜನ ಮಗಳು ಈ ಭದ್ರ. ನಂತರ ಅವರು ಇಷ್ಟಪೂರ್ವಕವಾಗಿಯೇ ತಮ್ಮ ಮಗಳನ್ನ ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಶ್ರೀಕೃಷ್ಣನ 8 ಜನ ಹೆಂಡತಿಯರಲ್ಲಿ ಅತ್ಯಂತ ಸಹನಶೀಲೆ ಯಾರು ಅಂದ್ರೆ ಅದು ಭದ್ರ ಅನ್ನುವಂತ ಹೆಸರಿದೆ. ಇನ್ನು ಶ್ರೀಕೃಷ್ಣನು ಕೂಡ ಭದ್ರಾಳನ್ನ ತುಂಬಾ ಪ್ರೀತಿಸ್ತಾ ಇದ್ದ ಮತ್ತು ಇವರಿಬ್ಬರಿಗೂ ಕೂಡ 10 ಮಂದಿ ಮಕ್ಕಳು. ಸೊ ಇದು ಶ್ರೀಕೃಷ್ಣನ 8 ಜನ ಹೆಂಡತಿಯರ ವಿರೋಚಿತ ಪ್ರೇಮ ಕಥೆಗಳು.